ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವು ಇರುವೆಗಳ ಬಗ್ಗೆ ಕೆಲ ವಿಚಿತ್ರ ಸಂಗತಿಯನ್ನು ಹೇಳಲಿದ್ದೇವೆ. ಜೊತೆಗೆ ಟ್ರಾಫಿಕ್ ಜಾಮ್, ವಿಶ್ವದಲ್ಲಿ ಹೆಚ್ಚು ಬಳಸುವ ಭಾಷೆ ಮತ್ತು ಕಿರುಬೆರಳಿನ ಬಗ್ಗೆ ಕೂಡ ಕೆಲ ಸಂಗತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಮೊದಲನೆಯದಾಗಿ ಇರುವೆಯ ಬಗ್ಗೆ ಕೆಲ ಸಂಗತಿಗಳನ್ನು ತಿಳಿಯೋಣ. ಪ್ರಪಂಚದಲ್ಲಿರುವ ಮನುಷ್ಯರನ್ನು ಸೇರಿಸಿ ತೂಕ ಹಾಕಿದರೆ ಎಷ್ಟು ತೂಕ ಆಗುತ್ತದೆಯೋ ಅದಕ್ಕಿಂತ ಜಾಸ್ತಿ ಪ್ರಪಂಚದಲ್ಲಿರುವ ಇರುವೆಗಳನ್ನು ಕೂಡಿಸಿ ತೂಕ ಹಾಕಿದರೆ ಹೆಚ್ಚು ತೂಕ ಆಗುತ್ತೆ. ಯಾಕಂದರೆ ಇರುವೆಗಳ ಸಂಖ್ಯೆ ಅಷ್ಟು ಹೆಚ್ಚಿದೆ. ಅಲ್ಲದೆ ಸಾಮಾನ್ಯ ಮನುಷ್ಯ ತನ್ನ ದೇಹದ ತೂಕದಷ್ಟು ಭಾರ ಎತ್ತುತ್ತಾನೆ. ವೇಟ್ ಲಿಫ್ಟರ್ಗಳು ತಮಗಿಂತ 3 ಪಟ್ಟು ಹೆಚ್ಚು ಭಾರವನ್ನು ಎತ್ತಬಲ್ಲರು. ಆದರೆ ಇರುವೆ ತನಗಿಂತ 10-15 ಪಟ್ಟು ಹೆಚ್ಚು ಭಾರವನ್ನು ಎತ್ತುತ್ತದೆ. ಇದು ವಿಚಿತ್ರ ಆದರೂ ಸತ್ಯ ಸಂಗತಿ. ಎರಡನೆಯದಾಗಿ ಟ್ರಾಫಿಕ್ ಜಾಮ್. ಬೆಂಗಳೂರಿನಲ್ಲಿ ವಾಸಿಸುವವರಿಗೆ ಟ್ರಾಫಿಕ್ ಜಾಮ್ ಅನ್ನೋದು ಕಾಮನ್. ಆದರೆ ಪ್ರಪಂಚದ ದೊಡ್ಡ ಟ್ರಾಫಿಕ್ ಜಾಮ್ ಬಗ್ಗೆ ಗೊತ್ತಾದರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಚೈನಾದ ಬೀಜಿಂಗ್ ಡಿಬೇಟ್ ಹೈವೇಯಲ್ಲಿ ಬರೋಬ್ಬರಿ 12 ದಿನಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಮೂರನೆಯದಾಗಿ, ಪ್ರಪಂಚದಲ್ಲಿ ಹೆಚ್ಚು ಬಳಸುವ ಭಾಷೆ ಯಾವುದು ಗೊತ್ತಾ? ನೀವು ಇಂಗ್ಲಿಷ್ ಎಂದು ಊಹಿಸಿರುತ್ತೀರಿ, ಆದರೆ ನಿಮ್ಮ ಊಹೆ ತಪ್ಪು. ವಿಶ್ವದಲ್ಲಿ ಹೆಚ್ಚು ಬಳಕೆಯಾಗುವ ಭಾಷೆ ಮ್ಯಾಂಡರಿನ್ ಭಾಷೆ ಅಥವಾ ಚೈನೀಸ್ ಭಾಷೆ. ಇಡೀ ಪ್ರಪಂಚದಲ್ಲಿ 1.1 ಬಿಲಿಯನ್ ಜನರು ಮ್ಯಾಂಡರಿನ್ ಭಾಷೆಯನ್ನು ಮಾತಾಡ್ತಾರಂತೆ. ಇನ್ನು ಕಿರುಬೆರಳ ಬಗ್ಗೆ ಹೇಳೋದಾದರೆ, ನಮ್ಮ ಕಿರುಬೆರಳಿನಲ್ಲಿ 50% ಶಕ್ತಿ ಇದೆ. ಮನುಷ್ಯ ತನ್ನ ಕಿರುಬೆರಳನ್ನು ಕಳೆದುಕೊಂಡ್ರೆ ಅವನ ಕೈಯಿಂದ 1/2 ಶಕ್ತಿ ಕುಂದುತ್ತದೆ. ಹಾಗಾದರೆ ಕಿರುಬೆರಳು ನೋಡಲಷ್ಟೇ ಚಿಕ್ಕದಾಗಿದೆ, ಆದರೆ ಅದರ ಶಕ್ತಿ ಅಪಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.